ಸಣ್ಣ ಮೀನುಗಾರಿಕೆ ದೋಣಿಯೊಂದು ಮುಗುಚಿ ಅದರಲ್ಲಿದ್ದ ಓರ್ವ ಬಾಲಕ ನೀರು ಪಾಲಾಗಿ ಮೂರು ದಿನ ಕಳೆದರೂ ಬಾಲಕನ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ಮೂಲತಃ ಉತ್ತರ ಕನ್ನಡದ ಮೂವರು ಮೀನುಗಾರರು ಸಣ್ಣ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ರು. ಈ ವೇಳೆ ದೋಣಿ ಮಗುಚಿದ್ದ ಪರಿಣಾಮ ಮೂವರು ನೀರಿಗೆ ಬಿದ್ದಿದ್ದು ಇಬ್ಬರು ಈಜಿ ಬಚಾವಾಗಿದ್ದಾರೆ. ದೋಣಿಯಲ್ಲಿದ್ದ ರಾಮಕೃಷ್ಣ ಎಂಬುವವರ ಮಗ ನಾಗರಾಜ್ 16 ವರ್ಷದ ಈತ ಈಜಲಾಗಿದ್ದ. ಕಳೆದ ಮೂರು ದಿನಗಳಿಂದ ಹುಡುಕಾಟ ನಡೆಸಿದ್ರು ಬಾಲಕನ ಮೃತದೇಹ ಪತ್ತೆಯಾಗಿಲ್ಲ. ಮಲ್ಪೆಯ ಆಪತ್ ಬಾಂಧವ ಈಶ್ವರ್ ಮಲ್ಪೆ ಉತ್ತರ ಕನ್ನಡಕ್ಕೆ ತೆರಳಿ ತೀವ್ರ ಶೋಧ ನಡೆಸಿದ್ದಾರೆ. ಈಶ್ವರ್ 70 ಅಡಿ ಆಳಕ್ಕೆ ಧುಮುಕಿ ನೋಡಿದ್ರೂ ಪ್ರಯೋಜನವಾಗಿಲ್ಲ. ಈ ಮಧ್ಯೆ ಸರ್ಕಾರದ ಕಡೆಯಿಂದ ನಮಗೆ ನಿರೀಕ್ಷಿತ ನೆರವು ಸಿಕ್ಕಿಲ್ಲ. ನಮಗೆ ಗಣೇಶ ಚತುರ್ಥಿ ಹಬ್ಬವನ್ನು ಮಾಡಲಾಗಲಿಲ್ಲ ಎಂದು ಮೀನುಗಾರರು ತಮ್ಮ ನೋವು ತೋಡಿಕೊಂಡಿದ್ದಾರೆ. ನಾಗರಾಜ್ ಅಂತ ಹೇಳಿ ಮೊನ್ನೆ ಇಲ್ಲಿ ದೋಣಿ ಪಲ್ಟಿಯಾಗಿ ಮೂರು ಜನ ಕೆಳಗೋಗಿದ್ರು, ಇದಾಗಿದ್ರು. ಅದರಲ್ಲಿ ಒಬ್ಬರು ಮಿಸ್ ಆಗಿದ್ರು, ಎರಡು ಜನ ಸಿಕ್ಕಿದ್ರು. ಅದ್ರ ಮೇಲೆ ನಿನ್ನೆ ಮೊನ್ನೆಯಿಂದ ಮತ್ತು ನಿನ್ನೆ ಫುಲ್ ಹುಡುಕಿದ್ದೇವೆ, ಇವತ್ತು ಕೂಡ ಫುಲ್ಲು ಹುಡುಕಿದ್ದೇವೆ, ಎಲ್ಲ ಕಡೆ ಸರ್ಚ್ ಮಾಡಿದ್ದೇವೆ. ಆದರೂ ಕೂಡ ಮೂರು ದಿನ ಆಯಿತು, ಇವತ್ತು ಯಾವುದು ನಮಗೆ ಎಲ್ಲೂ ಏನೂ ಪ್ರೂಫೇ ಸಿಗಲಿಲ್ಲ. ಫುಲ್ ಹುಡುಕ್ತಾ ಇದ್ದೇವೆ, ಯಾರೂ ಇನ್ನೂ ಸಿಗಲೇ ಇಲ್ಲ ನಮಗೆ. ಇನ್ನರಿಗೆ ಎಲ್ಲೂ ಒಂದು ಇದು ಬೇಕಂತೂ ಸಿಗಲಿಲ್ಲ. ತುಂಬ ಹುಡುಕಿದ್ದೇವೆ, ಮುರುಡೇಶ್ವರದಿಂದ ಸೋಮೇಶ್ವರ ಕೋಡಿ ತನಕ ಇವತ್ತು ಹುಡುಕಿದ್ದೇವೆ ನಾವು, ಎಲ್ಲೂ ಸಿಗಲೇ ಇಲ್ಲ. ಮತ್ತು ನಮಗೆ ಈ ಪೋಸ್ಟ್ ಗಾರ್ಡಿಂದಾಗಲಿ ಮತ್ತು ಯಾವುದೊಂದು ಗೌರ್ಮೆಂಟಿಂದ